ನಮ್ಮ ಮೂವರು ಸಹೋದ್ಯೋಗಿಗಳು ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಇವತ್ತಿನ ವಿಶೇಷತೆಗಳು ಏನೆಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಒಂದೊಂದಾಗಿ ಹಂಚಿಕೊಳ್ತಾ ಹೋಗ್ತಾರೆ ಅದೆಲ್ಲದರ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಈ ಒಂದು ಗಂಟೆಯ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲೂ ರಾಮ ಜಪ ಜೈ ಶ್ರೀರಾಮ್ ಉದ್ಘೋಷ ಆದಿಪುರುಷನ ಪುರುಷನ ನಾಡಿನಲ್ಲಿ ಮರಳುತ್ತಿದೆ ಗತವೈಭವ ಎಲ್ಲೆಲ್ಲೂ ರಾಮನಾಮ ರಾಮ ಜಪ ಜೈ ಶ್ರೀರಾಮ್ ಉದ್ಘೋಷ ಆದಿಪುರುಷನ ನಾಡಿನಲ್ಲಿ ಮರುಕಳಿಸ್ತಾ ಇರುವಂತಹ ಗತ ವೈಭವನ್ನ ಕಣ್ತುಂಬಿಕೊಳ್ಳೋದೇ ಒಂದು ರೀತಿಯ ಖುಷಿಯ ವಾತಾವರಣ ಇದೇ ಸೋಮವಾರ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ರಾಘವನ ಪುಣ್ಯ ಭೂಮಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ರಾಮಚಂದ್ರನಿಗಾಗಿ ಭವ್ಯ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಗರ್ಭಗುಡಿ ಪ್ರವೇಶಿಸಲಿದ್ದಾನೆ ಬಾಲರಾಮನ ವಿಗ್ರಹ ರಾಜೀವ ಲೋಕನಿ ಲೋಚನನಿಗೆ ನಡೀತಾ ಇದೆ ಪೂಜಾ ಕೈಂಕರ್ಯಗಳು ಪೂಜಾ ಕೈಂಕರ್ಯಗಳ ಪ್ರತಿ ವಿವರವನ್ನು ಕೂಡ ನಾವು ನಿಮಗೆ ಪ್ರತಿನಿತ್ಯ ಕೊಡ್ತಾ ಹೋಗ್ತಾ ಇದ್ದೀವಿ ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಇವತ್ತು ನೆರವೇರ್ತು ಅನ್ನುವಂತಹ ವಿಷಯವಾಗಿ ಹಾಗೆಯೇ ಅಯೋಧ್ಯೆಯಿಂದ ಕಂಪ್ಲೀಟ್ ಕವರೇಜನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಇದು ಅಯೋಧ್ಯೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಹಬ್ಬದ ಸಂಭ್ರಮ ಸಡಗರ ಯಾವ ರೀತಿಯಾಗಿ ಇಮ್ಮಡಿಗೊಳಿಸ್ತಾ ಇದೆ ಅನ್ನೋದಕ್ಕೆ ಈ ಸುದ್ದಿಗಳೆಲ್ಲವೂ ಕೂಡ ಒಂದು ಉದಾಹರಣೆಯಾಗಿ ಸಿಗ್ತಾ ಹೋಗ್ತಾ ಇದೆ ಹಲವಾರು ವಿಷಯಗಳು ಹೊರಹೊಮ್ತಾ ಇವೆ ಹಲವಾರು ವಿಶೇಷತೆಗಳು ದಿನದಿಂದ ದಿನಕ್ಕೆ ಹೊರಕ್ಕೆ ಬರ್ತಾ ಇರೋದನ್ನೆಲ್ಲವೂ ಕೂಡ ಪಬ್ಲಿಕ್ ಟಿವಿಯ ನಮ್ಮ ಮೂವರು ಸಹೋದ್ಯೋಗಿಗಳು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಕೂಡ ಆ ಸೋಮವಾರದ ಇಪ್ಪತ್ತೆರಡನೇ ತಾರೀಕಿನಂದು ಏನ್ ಮಾಡಬೇಕು ಯಾವ ರೀತಿಯಾಗಿ ರಾಮನಾಮನ ಜಪದಲ್ಲಿ ನಾವು ತಲ್ಲಿನರಾಗಬೇಕು ಅನ್ನುವಂತಹ ಚಿಂತೆಯಲ್ಲೇ ಎಲ್ಲರೂ ಕೂಡ ಇದ್ದಾರೆ ಅಯೋಧ್ಯೆಯ ರಾಮೋತ್ಸವ ಯಾವ ರೀತಿಯಾಗಿ ನಡೆಯುತ್ತೆ ಇವತ್ ಯಾವೆಲ್ಲ ವಿಶೇಷತೆಗಳನ್ನ ಹೊರಹಾಕಲಾಗ್ತಾ ಇದೆ ಏನೆಲ್ಲ ಪೂಜಾ ಕೈಂಕರ್ಯಗಳು ಇವತ್ತು ಜರುಗಿದೆ ಇದರ ಬಗ್ಗೆ ಜನ ಚಿತ್ತ ಹರಿಸ್ತಾ ಇದ್ದಾರೆ ಅದೆಲ್ಲವನ್ನೂ ಕೂಡ ನಿಮ್ಮ ಪಬ್ಲಿಕ್ ಟಿ ವಿ ನೇರ ಪ್ರಸಾರದಲ್ಲಿ ಆಗಿಂದಾಗೆ ವರದಿಗಳನ್ನ ಪ್ರಸಾರ ಮಾಡೋ ಮೂಲಕವಾಗಿ ಎಲ್ಲ ವಸ್ತುತ ವರದಿಗಳನ್ನ ಕೊಡ್ತಾ ಹೋಗ್ತಾ ಇದೆ ಯಾವ ರೀತಿಯಾದಂತಹ ಕಾಮಗಾರಿಗಳಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಮ ಕಾಮಗಾರಿಗಳು ಬಾಕಿ ಉಳ್ಕೊಂಡಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೊಂದನೇ ತಾರೀಕಿನಂದೇ ಅವರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ಅದಕ್ಕಾಗಿ ಆಗಿರ್ತಕ್ಕಂಥ ಸಿದ್ಧತೆ ಏನು ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಬಾಲರಾಮನ ವಿಗ್ರಹ ಈಗಾಗಲೇ ಪುರ ಪ್ರವೇಶ ಮಾಡಿರುವಂಥದನ್ನ ಗರ್ಭಗುಡಿ ಪ್ರವೇಶ ಯಾವಾಗ ಇತ್ಯಾದಿ ಮಾಹಿತಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಮೂವರು ಸಹೋದ್ಯೋಗಿಗಳು ಅಯೋಧ್ಯೆಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅರುಣ್ ಬರ್ಗೇರ್ ಅರವಿಂದ್ ಸೇತುರಾವ್ ಮತ್ತು ಶಬ್ಬೀರ್ ನೆಡಗುಂದಿ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಅರುಣ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಯ್ಯೋ ಸಿ ಕೇಳಿಸ್ತಾ ಇದ್ದೀನಿ ದಿವ್ಯ ಇವತ್ತಿನ ಅಯೋಧ್ಯೆ ರೌಂಡ್ಸ್ ಹೇಗಿತ್ತು ಏಯ್ ಅದ್ಭುತವಾಗಿ ದಿವ್ಯಾ ನಾನು ಅದಕ್ಕೆ ಶಬೀರನ್ನು ಕುರಿಸ್ಕೊಂಡಿದ್ದೀನಿ ಅರವಿಂದ್ ಅವರನ್ನು ಕುರಿಸ್ಕೊಂಡಿದ್ದೀನಿ ನಾನು ಇಲ್ಲೇ ಕೂತಿದ್ದೀನಿ ನನಗೊಂದಿಷ್ಟು ಅವರು ಕೇಳಿದ್ರೆ ಅವ್ರು ನಾನು ಒಂದಿಷ್ಟು ಕೇಳ್ತೀನಿ ಪ್ರಶ್ನೆಗಳನ್ನ ಬಹಳ ಚೆನ್ನಾಗಿತ್ತು ಇವತ್ತಿನ ದಿನ ಹಲವು ಸುದ್ದಿಗಳನ್ನ ನಾವು ತಂದ್ವಿ ಹಲವು ರೀತಿಯಾದಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳು ಇವತ್ತು ನಮ್ಗೆ ಸಿಕ್ತು ಇದರಲ್ಲಿ ಕೆಲವೊಂದಿಷ್ಟು ರಾಮಾಯಣಕ್ಕೆ ಒಂದು ಇತಿಹಾಸದಲ್ಲಿ ಸೇರುವಂಥದ್ದು ಒಂದಿಷ್ಟು ಜನ ಇದು ಇನ್ನೊಂದು ಇವತ್ತಿನ ದಿನನಿತ್ಯದ ಬೆಳವಣಿಗೆಗಳಲ್ಲಿ ಸಂಬಂಧಪಟ್ಟಂತದ್ದು ರಾಮ ಜನ್ಮ ಭೂಮಿಯ ಬಳಿ ಸಿಗ್ತಾ ಇರುವಂತಹ ಒಂದಿಷ್ಟು ಸ್ಟೋರಿಗಳಿತ್ತು ಸೊ ಮಜವಾಗಿತ್ತು ಸೊ ಅದ್ರ ಬಗ್ಗೆನೆ ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ನನ್ನ ಜೊತೆಗೆ ಶಬೀರ್ ಇದ್ದಾರೆ ಶಬೀರನ್ನ ನಾನು ಮೊದಲನೇದಾಗಿ ಕೇಳುವಂತದನ್ನ ಮಾಡ್ತೀನಿ ಹಲೋ ಶಬೀರ್ ಈ ಫ್ಲೋಟಿಂಗ್ ಬೋಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಬೋಟ್ ಫ್ಲೋಟೇ ಆಗ್ಬೇಕಲ್ವಾ ಬೋಟ್ ಬ್ಲೋಟ್ ಆಗಿರೋದ್ರೆ ಮುಳುಗತ್ತೆ ಅಲ್ವಾ ಹೆಂಗೆ ಫ್ಲೋಟಿಂಗ್ ಬೋಟ್ ಅಂದ್ರೆ ಏನು ಇದು ತೇಲುವ ದೋಣಿ ಅಲ್ಲ ತೇಲುವ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ ಏನು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ತೊಂದನೇ ತಾರೀಕು ಅಯೋಧ್ಯೆಗೆ ಬರ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಇದೇ ಸರಯು ನದಿ ತಟ್ಟದಲ್ಲಿ ಅವರು ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಾರೆ ಹೀಗಾಗಿ ಎಸ್ ಪಿ ಜಿ ಸೆಕ್ಯೂರಿಟಿ ಅಲ್ವಾ ಪ್ರಧಾನಮಂತ್ರಿಗಳಿಗೆ ಸೊ ಜಲ ದಿಕ್ಕುಗಳನ್ನ ರಕ್ಷಿಸುವಂತ ದೃಷ್ಟಿಯಿಂದ ಈ ಒಂದು ಬೋಟ್ ಅನ್ನ ನಿರ್ಮಾಣ ಮಾಡಿರುವಂತ ಅಂದ್ರೆ ಒಂದು ಕಂಟ್ರೋಲ್ ರೂಮ್ ಅನ್ನ ನಿರ್ಮಾಣ ಮಾಡಿದರೆ ಇಡೀ ಘಾಟ್ ಅಲ್ಲಿರುವಂತಹ ಎಲ್ಲ ಸಿ ಸಿ ಟಿವಿ ಕ್ಯಾಮರಾಗಳು ಕೂಡ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಹೀಗಾಗಿ ಪ್ರಧಾನಮಂತ್ರಿಗಳ ಭದ್ರತೆಯನ್ನು ಈ ಕಂಟ್ರೋಲ್ ರೂಮ್ ಮೂಲಕ ಮಾಡ್ತಾರೆ ಅದರ ವಿಶೇಷತೆ ಅದು ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ರಿಪೋರ್ಟ್ ಕೂಡ ಮಾಡಿದ್ದೀವಿ ನಾವು ಇವತ್ತು ತೋರಿಸ್ಬಿಡೋಣ ಅಲ್ವಾ ಖಂಡಿತ ಸ್ಪೆಷಲ್ ರಿಪೋರ್ಟ್ ಫ್ಲೋಟಿಂಗ್ ಬೋಟ್ ಬಗ್ಗೆ ಫಸ್ಟ್ ನೋಡ್ಕೊಂಡು ಬಂದ್ಬಿಡಿ ಆಮೇಲೆ ಇನ್ನುಳಿದಂತ ಸುದ್ದಿಗಳನ್ನು ನಾವು ಒಂದೊಂದೇ ಸ್ಟೋರಿಗಳನ್ನು ಹೇಳ್ತಾ ಹೋಗ್ತೀವಿ ನೋಡಿ ಫಸ್ಟ್ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ ಅವತ್ತೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ಈ ಮುಂಚೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಗೆ ಪ್ರಧಾನಮಂತ್ರಿಗಳು ಬರ್ತಾರೆ ಮಾಹಿತಿಗಳಿತ್ತು ಆದರೆ ಈಗ ಇಪ್ಪತ್ತೊಂದನೇ ತಾರೀಕು ಅವರು ಅಯೋಧ್ಯೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಬಳಿಕ ಅವರು ಇಪ್ಪತ್ತೆರಡನೇ ತಾರೀಕು ಪೂಜಾ ವಿಧಿವಿಧಾನಗಳಲ್ಲಿ ಕೂಡ ಭಾಗಿಯಾಗ್ತಾರೆ ಅದಕ್ಕಿಂತ ಮುಂಚೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಸರಯು ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ ಹೀಗಾಗಿ ಸರಯು ನದಿಯ ತಟದಲ್ಲಿ ಒಂದು ಬೋಟ್ ನಿರ್ಮಾಣ ಮಾಡಿರುವಂಥದ್ದು ವಿಶೇಷ ಬೋಟ್ ನದಿಯಲ್ಲಿ ತೇಲುವಂಥ ಬೋಟ್ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ಕೂಡ ನೀವು ಗಮನ ಇದ್ರೆ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಯಾಕೆಂದ್ರೆ ಜಲ ಸುರಕ್ಷತೆ ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು ಪ್ರಧಾನಮಂತ್ರಿಗಳಿಗೆ ಅವರು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನ ದಾಳಿಗಳನ್ನ ನಿಗ್ರಹಿಸುವಂತ ಕಾರಣಕ್ಕೆ ಈ ಒಂದು ಫ್ಲೋಟಿಂಗ್ ಬೋಟ್ ಅನ್ನು ನಿರ್ಮಾಣ ಮಾಡಿರುವಂತದ್ದು ಸದ್ಯಕ್ಕೆ ಈಗ ಎಲ್ಲ ಸಂಪೂರ್ಣವಾದಂತಹ ನಿರ್ಮಾಣ ಕಾರ್ಯಗಳು ಎಲ್ಲವೂ ಕೂಡ ಮುಕ್ತಾಯ ಆಗಿದಾವೆ ಈ ಫ್ಲೋಟಿಂಗ್ ಬೋಟ್ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ಸುತ್ತಲಿಂದ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ವಿಶೇಷವಾಗಿ ಬೇರೆ ಬೋಟ್ ನ ಮೂಲಕ ಹೋಗಿ ಈ ಸುತ್ತ ಈ ಒಂದು ಫ್ಲೋಟಿಂಗ್ ಬೋಟ್ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಸರಯು ತಟದಲ್ಲಿ ನಿರ್ಮಾಣ ಆಗಿರುವಂತಹ ಫ್ಲೋಟಿಂಗ್ ಬೋಟ್ ಅನ್ನು ನೋಡ್ಲಿಕ್ಕೆ ನಾವು ಮತ್ತೊಂದು ಬೋಟ್ ನಲ್ಲಿ ಪ್ರಯಾಣ ಆರಂಭಿಸಿದೀವಿ ನಮ್ಮನ್ನ ಹಿಂಭಾಗದಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇ ಫ್ಲೋಟಿಂಗ್ ಬೋಟ್ ತೇಲುವ ದೋಣಿ ಅಂತ ನಾವು ಕರಿಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರೈ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಹೀಗಾಗಿ ಈ ಒಂದು ತೇಲುವ ದೋಣಿಯನ್ನು ನಿರ್ಮಾಣ ಮಾಡಲಾಗಿದೆ ಕಾರಣ ಭದ್ರತೆಗೋಸ್ಕರ ಪ್ರಧಾನಮಂತ್ರಿಗಳಿಗೆ ಪಿ ಜಿ ಭದ್ರತೆ ಇರುವಂತಹ ಹಿನ್ನೆಲೆಯಲ್ಲಿ ಸುತ್ತಲಿಂದಲೂ ಕೂಡ ಅವರನ್ನು ಕಾಯುವಂತ ಕೆಲಸ ಅವತ್ತಿನ ದಿನ ಆಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅವರು ಇಲ್ಲಿಂದಲೇ ಸ್ನಾನವನ್ನ ಮಾಡಿ ಇಲ್ಲಿಂದ ರಾಮ ಮಂದಿರಕ್ಕೆ ತೆರಳುತ್ತಾರೆ ಹೀಗಾಗಿ ಈ ಒಂದು ಬೋಟ್ ನಿರ್ಮಾಣ ಮಾಡಿರುವಂತದ್ದು ಅವರು ಬಂದು ಹೋಗುವ ತನಕ ಈ ಸುತ್ತಲಿನ ಪ್ರದೇಶದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನ ಕೂಡ ಗಮನದಲ್ಲಿಡುವಂತಹ ಕಾರಣಕ್ಕಾಗಿ ಈ ಒಂದು ಕಂಟ್ರೋಲ್ ರೂಮ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಇಡೀ ಸುತ್ತಮುತ್ತಲು ಘಾಟ್ನಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಪ್ರಧಾನ ಮಂತ್ರಿಗಳು ಈ ಒಂದು ಚೇರ್ ಗಳನ್ನ ಏನ್ ನೋಡ್ತಿದ್ರಿ ಇಲ್ಲೂ ಕೂಡ ಓಡಾಡಬಹುದು ಸ್ವಲ್ಪ ಹೊತ್ತು ಕೂರ್ಬಹುದು ನದಿಯ ನೋಟವನ್ನು ಕೂಡ ಅವರು ಗಮನಿಸಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಇದಾವೆ ಹೀಗಾಗಿ ಈ ಒಂದು ಫ್ಲೋಟಿಂಗ್ ಬೋಟ್ ಅನ್ನ ನಿರ್ಮಾಣ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಜನಸಾಮಾನ್ಯರಿಗೆ ಪ್ರವೇಶವನ್ನ ನಿಷೇಧ ಕೂಡ ನಾವು ಗಮನಿಸ್ತಾ ಇದ್ದೇವೆ ಸಾಮಾನ್ಯ ಜನರಿಗೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಈ ಒಂದು ಕೊಠಡಿಗೆ ಬರಬಹುದು ಮತ್ತೆ ಹೋಗಬಹುದು ಇಲ್ಲಿನ ಡೆವಲಪ್ಮೆಂಟ್ ಗಳನ್ನ ನಾವು ಕೂಡ ಗಮನಿಸಬಹುದು ನೀವು ನೋಡಬಹುದು ಸಿಸಿಟಿವಿ ಟಿವಿ ಹೇಗೆ ಅಳವಡಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸುತ್ತಿದ್ದೀರಿ ಈ ಈ ದಿಕ್ಕಿನಲ್ಲೇ ಸುಮಾರು ನಾಲ್ಕು ಸಿ ಸಿಟಿವಿ ಕ್ಯಾಮರಾಗಳನ್ನು ನೋಡಬಹುದು ಒಳಗಡೆ ನೀವು ಎಲ್ಇಡಿ ಡಿ ಟಿವಿಗಳನ್ನು ಕೂಡ ನೋಡ್ತಿದ್ರಿ ಸುತ್ತಲಿನ ದೃಶ್ಯಗಳ ಇಲ್ಲಿ ನೇರವಾಗಿ ನೋಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾರೆ ಯಾಕೆ ಅಂದ್ರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನುವಂತ ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನುಮಾನಾಸ್ಪದವಾದಂತಹ ಚಟುವಟಿಕೆಗಳನ್ನ ನಡೆದ್ರೆ ಅದನ್ನು ಕೂಡಲೇ ನಿಗ್ರಹಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ ಚೇರಿನ ವ್ಯವಸ್ಥೆಯನ್ನು ಕೂಡ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿರುವಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಒಂದು ದೋಣಿ ಹತ್ರ ಬಂದು ಇಲ್ಲಿನ ಭದ್ರತೆಯನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ನಮ್ಗಿರುವಂತ ಸೊ ಹೀಗಾಗಿ ಒಟ್ಟಾರೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳು ಸದ್ಯಕ್ಕೆ ಸರೆಯು ಘಾಟ್ನ ಭಾಗದಲ್ಲಿ ಆಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ಇಗುಂದಿ ಪಬ್ಲಿಕ್ ಟಿವಿ ಅಯೋಧ್ಯೆ ಓಕೆ ಇದು ಶಬೀರ್ ಅವ್ರು ಕೊಟ್ಟಿದ್ರು ಹೇಳ್ತಾ ಇದ್ರು ಮೋದಿ ಅವರು ಇಲ್ಲಿ ಬರ್ತಾರೆ ಅಂತ ಹೇಳಿ ಅದಕ್ಕಿಂತ ಮೊದಲೇ ಸರ್ಯೂ ನದಿ ದಟದಲ್ಲಿ ಕುತ್ಕೊಂಡ್ಬಿಟ್ಟು ನಾವೇ ಮಾತುಕತೆಯನ್ನ ಮುಂದುವರಿಸ್ತಾ ಇದೀವಿ ಒಂದ್ ರೀತಿ ಚೆನ್ನಾಗಿದೆ ಅಲ್ವಾ ಶಬೀರ್ ಖಂಡಿತ ಹೌದು ಅಹ್ ಇದ್ರ ಜೊತೆಗೆ ಅರವಿಂದ್ ಸರ್ ಅವರು ಅಯೋಧ್ಯೆಗೆ ಬಂದಾಗಿಂದ ರಾಮಾಯಣದ ಇತಿಹಾಸವನ್ನ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಹೋಗಿದ್ರು ಕಾಳಿ ದೇವಸ್ಥಾನಕ್ಕೆ ಕಾಳಿ ದೇವಸ್ಥಾನಕ್ಕೂ ಸೀತಾಮಾತೆಗೂ ಒಂದು ವಿಶೇಷವಾದ ಸಂಬಂಧ ಇದೆ ಏನ್ ಸರ್ ಅದು ಖಂಡಿತ ನಿಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಅಯೋಧ್ಯೆಯಲ್ಲಿ ಎರಡು ಕಾಳಿ ದೇವಸ್ಥಾನಗಳಿದೆ ಒಂದು ಬಡಿ ದೇವ್ಕಾಲಿ ಮತ್ತೊಂದು ಸಿ ದೇವ್ಕಾಲಿ ಅಂತ ಅನ್ಬಿಟ್ಟು ಚೋಟಿ ದೇವ್ಕಾಲಿ ಇಲ್ಲೇ ಹನುಮಾನ್ ಪೈಡ್ಯತ್ರ ಇರ್ತಕ್ಕಂಥದ್ದು ನಾನು ಬಡಿ ದೇವ್ಕಾಲಿ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಶ್ರೀರಾಮನ ಕುಲದ ಶ್ರೀರಾಮ ಜನ್ಮ ತಳೆದಂತಹ ಸಂದರ್ಭ ದಶರಥ ಮಹಾರಾಜ ಕೌಸಲ್ಯ ದೇವಿ ರಾಮನನ್ನ ಕರ್ಕೊಂಡು ಮೊದಲ ಬಾರಿಗೆ ಹೋಗ್ತಾರೆ ಮೊಟ್ಟ ಮೊದಲ ಬಾರಿಗೆ ಹೋಗ್ತಾರೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ ಅದೆಲ್ಲ ಆದ ನಂತರ ಇತಿಹಾಸಕ್ಕೆ ಸ್ವಲ್ಪ ಎಲ್ಲ ಈ ಎಲ್ಲ ರಾಜಮಾನತನ ಎಲ್ಲ ಮುಗಿದ ಮೇಲೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಆ ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಆ ಶಾಪದಿಂದಾಗಿಯೇ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿಲ್ಲ ಅಂತ ಜ್ಯೋತಿಷಿಗಳು ಭವಿಷ್ಯವನ್ನು ನುಡಿತಾರೆ ಆಮೇಲೆ ಅದನ್ನು ತೊಂಬತ್ತೆರಡರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಎಷ್ಟೆಲ್ಲ ಹೋರಾಟಗಳು ಅದು ಇದು ಎಲ್ಲ ನಡೀತಲ್ಲ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಇವತ್ತಿನ ದಿನ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದೆಲ್ಲದರ ಹಿನ್ನೆಲೆಯಲ್ಲೇ ಈ ಕಾಳಿ ದೇವಸ್ಥಾನ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಒಂದು ವಿಶೇಷವಾದಂತಹ ದೇವಸ್ಥಾನದ ಬಳಿಗೆ ನಾನು ಇವತ್ತು ಬಂದಿದ್ದೀನಿ ಅಯೋಧ್ಯೆಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಡಿ ದೇವ್ ಮಹಾಕಾಲಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಹಾಗೆ ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ ಪ್ರಭು ಶ್ರೀರಾಮನ ಕುಲದೇವತೆಯ ದೇವಸ್ಥಾನ ಇದು ಪ್ರಭು ಶ್ರೀರಾಮನ ಜನನವಾದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ ಕೌಸಲ್ಯಾದೇವಿ ಮತ್ತು ಬಾಲರಾಮನನ್ನು ಕರೆದುಕೊಂಡು ಮೊಟ್ಟ ಮೊದಲ ಬಾರಿಗೆ ಬರ್ತಕ್ಕಂಥ ದೇವಸ್ಥಾನ ಇದು ಅವರ ಕುಲದೇವತೆಯ ದೇವಸ್ಥಾನ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸಿಕ ಐತಿಹಾಸಿಕ ಹಿನ್ನೆಲೆ ಯಾಕೆ ಅಂತ ನಾನು ಹೇಳ್ತೀನಿ ಈ ದೇವಸ್ಥಾನವನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಏನಾಯಿತು ಅಂತ ಕೂಡ ಕತೆ ಹೇಳ್ತೀನಿ ಬಹಳ ಭವ್ಯವಾದಂತಹ ಮಂದಿರ ಇದೆ ಒಳಗಡೆ ದೇವಾಲಯಗಳ ಸಮುಚ್ಚಯ ಇದೆ ಅದೆಲ್ಲವನ್ನು ನೋಡೋಣ ಬನ್ನಿ ಶ್ರೀರಾಮನ ವಂಶಸ್ಥರು ಸೂರ್ಯ ವಂಶಸ್ಥರು ಶ್ರೀರಾಮನಿಗಿಂತಲೂ ಮೊದಲು ಭಗೀರಥ ಮಹಾರಾಜ ಸತ್ಯಹರಿಶ್ಚಂದ್ರ ಎಲ್ಲರೂ ಕೂಡ ರಾಮನ ವಂಶಸ್ಥರು ಅವರೆಲ್ಲರೂ ಕೂಡ ಅನಾದಿ ಕಾಲದಿಂದ ಪೂಜೆ ಮಾಡಿಕೊಂಡು ಬಂದಂತಹ ಕುಲದೇವತೆಯ ದೇವಸ್ಥಾನದ ಒಳಭಾಗಕ್ಕೆ ನಾನೀಗ ಪ್ರವೇಶ ಮಾಡ್ತಾ ಇದ್ದೀನಿ ಮೊದಲಿಗೆ ದೇವಾಲಯಗಳ ಸಮುಚ್ಛಯ ಅಂತ ನಾನು ಈಗಾಗಲೇ ಹೇಳಿದೆ ಹೇಗಿದೆ ಈ ದೇವಸ್ಥಾನ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಕಟ್ಟಲಾಗಿದೆ ಮೊದಲಿಗೆ ಇಲ್ಲಿರ್ತಕ್ಕಂಥದ್ದು ಅಲ್ಲಿ ನೀವು ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ ಮರ್ಯಾದಾ ಪುರುಷೋತ್ತಮ್ ಭಗವಾನ್ ಶ್ರೀ ರಾಮ್ ಕಿ ಕುಲ್ದೇವಿ ಮಾ ಬಡಿ ದೇವಕಾಳಿ ಅಂತ ಇದೆ ಇದು ದೇವಕಾಳಿಯ ದೇವಸ್ಥಾನ ಒಳಗಡೆ ತೋರಿಸ್ತೀನಿ ಇದೇ ದೇವಿ ಶ್ರೀರಾಮನ ಕುಲದೇವತೆ ಆ ಕುಲದೇವತೆಯ ದರ್ಶನವನ್ನು ನಾವು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ದೇವರ ವಿಗ್ರಹವನ್ನು ನೋಡ್ಬಿಡಿ ಎಷ್ಟು ಅದ್ಭುತವಾಗಿದೆ ಅಂತ ಮೂರು ದೇವಿಗಳು ಕಾಣಿಸ್ತಾ ಇರ್ತಕ್ಕಂಥ ವಿಗ್ರಹ ಇದು ಮೂರು ದೇವಿಯರಿದ್ದಾರೆ ಮಹಾಲಕ್ಷ್ಮಿ ಸರಸ್ವತಿ ಮತ್ತು ಕಾಳಿ ಆ ಮೂರು ದೇವಿಗೆ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೀತಕ್ಕಂಥದ್ದು ಈ ದೇವಿಯನ್ನ ನಿರ್ಲಕ್ಷ್ಯ ಮಾಡಲಾಯಿತು ಅನ್ನುವಂತಹ ಮಾಹಿತಿ ಇದೆ ಆ ನಿರ್ಲಕ್ಷ್ಯ ಮಾಡಲಾಗಿದ್ದ ಹಿನ್ನೆಲೆಯಲ್ಲಿ ಈ ಶ್ರೀರಾಮ ಮಂದಿರಕ್ಕೆ ಏನೆಲ್ಲ ಐನೂರು ವರ್ಷಗಳ ಹೋರಾಟ ನಡೀತು ಆ ಹೋರಾಟ ಎಲ್ಲವೂ ಕೂಡ ವಿಫಲವಾಗ್ತಾ ಬಂತು ಯಾಕೆ ವಿಫಲವಾಗ್ತಾ ಬಂತು ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾಗ ಹುಡುಕಾಟವನ್ನು ನಡೆಸ್ತಾ ಇದ್ದಾಗ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈ ದೇವಿಯನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಅವರು ಕೆಲವರು ಪಂಡಿತರು ಹೇಳಿದರು ಅದಾದ ನಂತರ ಇದನ್ನು ಹುಡುಕಾಟ ನಡೆಸಲಾಯಿತು ತೊಂಬತ್ತೆರಡರಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು ಅದಾದ ನಂತರ ರಾಮ ಮಂದಿರ ನಿರ್ಮಾಣದ ಹೋರಾಟಗಳು ಒಂದೊಂದಾಗಿ ಯಶ ಸಿಗೋದಕ್ಕೆ ಶುರುವಾಯಿತು ಈ ವಿಚಾರವಾಗಿ ಮಾತನಾಡೋದಕ್ಕೆ इन न नमस्ते जय श्री राम जय श्री सीताराम जय इस, इस मंदिर के ये, के इतिहास बारे में ये भगवान श्री सीताराम जी महाराज की कुल देवी हैं राजा रघु को कहीं पे युद्ध पे जाना था और वो महारानी की बहुत उपासक थे रात में महारानी उनको स्वप्न दिखाया और कहा यहाँ करके महासचि यज्ञ करो जाप करो और कल्पवात करो युद्ध में आपको विजय श्री प्राप्त होगी और राजा रघु आकर के यहाँ पे कलम बास किए और महासचंडीय विजय सीरी प्राप्त हुई उन्होंने महारानी की स्थापना करवाई थी उस उपरांत भगवान श्री सीताराम जी महाराज का जब जन्म हुआ महारानी कौशल्या उनको दर्शन कराने के लिए यहाँ पे लाई थी इसी रूप में महारानी बड़ी देवकाली जी ए, भगवान श्री सीताराम की कुल देवी मानी गई हैं धन्यवाद बहुत बहुत धन्यवाद नुत्र कामेष्टि यागद नंतरा दशरथ महाराज ने गए ಪುನರ್ವಸೂತ ನಕ್ಷತ್ರದಲ್ಲಿ ಶ್ರೀರಾಮನ ಜನನವಾಗುತ್ತೆ ಶ್ರೀರಾಮನ ಜನನವಾದ ನಂತರ ಮೊಟ್ಟ ಮೊದಲ ಬಾರಿಗೆ ದಶರಥ ಮಹಾರಾಜ ಕೌಸಲ್ಯಾದೇವಿ ಮತ್ತು ಶ್ರೀರಾಮ ಬಾಲರಾಮನನ್ನು ದಶರಥ ಮಹಾರಾಜ ಕರ್ಕೊಂಡು ಮೊದಲು ದರ್ಶನಕ್ಕೆ ಬರ್ತಕ್ಕಂತಹ ಜಾಗವೇ ಇದು ಇಲ್ಲಿಗೆ ಮೊದಲು ದರ್ಶನಕ್ಕೆ ಬಂದು ಕುಲದೇವತೆಗೆ ನಮಿಸಿ ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ ದಶರಥ ಮಹಾರಾಜ ಆಗಿರಬಹುದು ಶ್ರೀರಾಮ ಆಗಿರ್ಬೋದು ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ ಯಾವುದೇ ವಿಜಯೋತ್ಸವಗಳಿಗೆ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದರೆ ಎಲ್ಲ ಇಷ್ಟಾರ್ಥವೂ ಕೂಡ ಸಿದ್ಧಿಯಾಗ್ತಾ ಇತ್ತು ಅಂತಕ್ಕಂಥ ಹಿನ್ನೆಲೆಯನ್ನು ಉಲ್ಟ ಉಳ್ಳಂತಹದ್ದು ಜೊತೆಗೆ ಶ್ರೀರಾಮ ಮಂದಿರಕ್ಕೆ ಅಡೆತಡೆಗಳು ಬಂತು ಬೇಕಾದಷ್ಟು ಹೋರಾಟಗಳು ನಡೀತು ಬೇಕಾದಷ್ಟು ಸಂಘರ್ಷಗಳು ನಡೀತು ಈ ಎಲ್ಲ ಅಡೆತಡೆಗಳ ನಿವಾರಣೆಗೆ ಈ ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು ಮಂದಿರ ಅಂತ ಕನಸಿನಲ್ಲಿ ಪಂಡಿತರಿಗೆ ಬಂದು ಹೇಳಿದಾಗ ಅದನ್ನು ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ನಿರ್ಮಾಣ ಮಾಡಿದ ಬಳಿಕವೇ ಎಲ್ಲ ಯಶಸ್ಸುಗಳು ಕೂಡ ಸಿಗ್ತಾ ಹೋಯಿತು ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ಜೊತೆಗೆ ಇತಿಹಾಸವೂ ಕೂಡ ಇದೆ ಹಾಗಾಗಿ ಅತ್ಯಂತ ಮಹತ್ವದ್ದು ಅಯೋಧ್ಯೆಗೆ ಬಂದವರು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಈ ದೇವಿಯ ದರ್ಶನವನ್ನು ಪಡೆದರೆ ದೇವಿಯ ಕೃಪಾ ಕಟಾಕ್ಷದ ಜೊತೆಗೆ ಪ್ರಭು ಶ್ರೀರಾಮನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಕ್ಕುತ್ತೆ ಅಂತಕ್ಕಂಥದ್ದು ಇಲ್ಲಿನ ಪಂಡಿತರ ಮಾತು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ ಸೇತುರಾವ್ ಪಬ್ಲಿಕ್ ಟಿವಿ ಓಕೆ ಇದು ಅರುಣ್ ನಾನು ಹೋಗಿ ಬಂದಂತಹ ಒಂದು ಒಂದೊಂದು ಕ್ಷೇತ್ರಕ್ಕೆ ಹೋದಾಗ್ಲೂ ಒಂದೊಂದು ಜಾಗಕ್ಕೆ ಹೋದಾಗ್ಲೂ ನನಗೆ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ ರಾಮಾಯಣದ ಉಲ್ಲೇಖಗಳು ಸಿಗುತ್ತೆ ಅಂತ ಅಯೋಧ್ಯೆನಲ್ಲಿ ತುಂಬಾ ಜಾಗಗಳಿದೆ ಇನ್ನೂ ಒಂದಷ್ಟು ವಿಚಾರಗಳು ಇದೆ ಹೇಳ್ತೀನಿ ಅರುಣ್ ಇಲ್ಲಿ ನೀವು ಹೇಳ್ತಾ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಏಳು ಸಾವಿರ ದೇವಸ್ಥಾನಗಳೇ ಸಿಗುತ್ತೆ ಒಂದೊಂದು ಗಲ್ಲಿಯಲ್ಲೂ ಕೂಡ ಹೋಗ್ತಾ ಹೋಗ್ತಾ ಇದ್ರೆ ಒಂದೊಂದು ಮನೆ ಪಕ್ಕದಲ್ಲಿನೇ ದೇವಸ್ಥಾನ ಸಿಗುತ್ತೆ ಆಯಾ ದೇವಸ್ಥಾನಗಳಿಗೆ ಆಯಾ ದೇವಸ್ಥಾನಗಳಿಗೆ ಅದರದ್ದೇ ಆದಂತ ಒಂದಿಷ್ಟು ಇತಿಹಾಸ ಪೌರಾಣಿಕ ಕಥೆಗಳಿದೆ ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಸ್ಟೋರಿಗಳು ಸೊಗಳನ್ನೆಲ್ಲ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದೀವಿ ಎಷ್ಟು ಸಾಧ್ಯ ಆಗತ್ತಷ್ಟು ಹೇಳುವಂತ ಪ್ರಯತ್ನವನ್ನ ಮಾಡ್ತೀವಿ ಏಳು ಸಾವಿರ ಮಂದಿರಗಳನ್ನ ಹೇಳೋದ್ ಕಷ್ಟ ಆಗುತ್ತೆ ಬಟ್ ಮುಖ್ಯವಾಗಿರುವಂತ ದೇವಸ್ಥಾನಗಳನ್ನ ಡೆಫಿನೆಟ್ಲಿ ಹೇಳ್ತೀವಿ ಅದರ ಕಥೆಗಳನ್ನ ಪೌರಾಣಿಕ ಹಿನ್ನೆಲೆಯನ್ನ ಕೂಡ ಹೇಳ್ತೀವಿ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ ಮತ್ತೊಂದು ಇಂಥದ್ದೇ ಒಂದು ಕಥೆ ಇರೋದೆ ಪೌರಾಣಿಕವಾಗಿ ಅದನ್ನು ಹೇಳ್ತೀವಿ